ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ, ಪ್ರಪಂಚವನ್ನು ಕೇವಲ ಕರ್ತವ್ಯವೆಂದು ಮಾಡಬೇಕು. ಒಬ್ಬ ಮನುಷ್ಯನಿಗೆ ಬೀಡಿ ಸೇದುವ ಬಹಳ ವ್ಯಸನವಿದ್ದಿತು. ಒಮ್ಮೆ ಅವನಿಗೆ ಕಾಯಿಲೆಯಾದಾಗ ಡಾಕ್ಟರರಿಗೆ, ನೀವು ನನಗೆ ಔಷಧ ಕೊಟ್ಟರೂ ನಾನು ಬೀಡಿ ಮಾತ್ರ ಬಿಡುವುದಿಲ್ಲ ಎಂದನು. ಆದರೆ ಆ ಡಾಕ್ಟರರು ಬಹಳ ಬುದ್ಧಿವಂತರಾಗಿದ್ದರು. ಅವರು ಅವನಿಗೆ ಒಂದು ಮಾತ್ರೆಯನ್ನು ಕೊಟ್ಟು, ಬೀಡಿ ಸೇದುವ ಮುಂಚೆ ಇದನ್ನು ಬಾಯಲ್ಲಿ ಹಿಡಿದುಕೊಳ್ಳಿರಿ ಎಂದರು. ಆ ಮಾತ್ರೆಯ ಪ್ರಭಾವದಿಂದ ಬೀಡಿಯಲ್ಲಿಯ ತಂಬಾಕಿನ ವಿಷವು ಅವನಿಗೆ ಬಾಧಿಸುತ್ತಿರಲಿಲ್ಲ. ನಾವು ಪ್ರಪಂಚವನ್ನು ಮಾಡುತ್ತಿರುವಾಗಲೂ ಹೀಗೆಯೇ ನಡೆಯಬೇಕು. ಪ್ರಪಂಚವು ನಮಗೆ ಸುಖ ಕೊಡುತ್ತದೆ ಎಂಬ ನಮ್ಮ ಕಲ್ಪನೆಯೇ ಇಲ್ಲದಂತಾಗಬೇಕು. ಅಂದರೆ ಪ್ರಪಂಚದ ಹವ್ಯಾಸವು ಕಡಿಮೆಯಾಗುತ್ತದೆ. ಹಾಗೂ ನಾವು ಕರ್ತವ್ಯದ ಮಟ್ಟಿಗೆ ಪ್ರಪಂಚದಲ್ಲಿ ಇರಲು ಬರುತ್ತದೆ. ಎಲ್ಲಿಯವರೆಗೆ ನಮ್ಮ ದೃಷ್ಟಿಯು ಪ್ರಪಂಚದ ಕಡೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಸಮಾಧಾನವು ಕಾಲತ್ರಯದಲ್ಲಿಯೂ ಸಿಗಲು ಸಾಧ್ಯವಿಲ್ಲ. ಪ್ರಾರಬ್ಧದಿಂದಲೇ ಪ್ರಪಂಚವು ಪ್ರಾಪ್ತವಾಗುತ್ತದೆ. ಅದನ್ನು ಕರ್ತವ್ಯ ಕರ್ಮವೆಂದೇ ಮಾಡುತ್ತಾ ಹೋಗಬೇಕು. ಅದರಿಂದ ಸುಖವು ಪ್ರಾಪ್ತವಾಗುವುದು ಎಂಬ ಕಲ್ಪನೆಯಿಂದ ಮಾಡಬಾರದು. ಪ್ರಾಪಂಚಿಕ ಜನರ ಸ್ವಭಾವವು ಬಹಳ ವಿಚಿತ್ರವಾಗಿರುತ್ತದೆ. ಅವರಿಗೆ ನಿಜವಾದದ್ದನ್ನು ಹೇಳಿದರೆ ರುಚಿಸುವುದಿಲ್ಲ. ವಾಸ್ತವಿಕವಾಗಿ ನಮ್ಮ ಪ್ರಪಂಚದಲ್ಲಿಯ ಎಲ್ಲ ಸಂಬಂಧಿಕರು ಸ್ವಾರ್ಥಕ್ಕಾಗಿಯೇ ಏಕತ್ರಿತರಾಗಿರುತ್ತೇವೆ. ರೈಲಿನಲ್ಲಿ ಅನೇಕ ಪ್ರವಾಸಿಗರು ಒತ್ತಟ್ಟಿಗೆ ಸೇರಿದಂತೆ ನಾವು ನಮ್ಮ ಪ್ರಪಂಚದಲ್ಲಿ ಒತ್ತಟ್ಟಿಗೆ ಸೇರಿರುತ್ತೇವೆ. ನಾಲ್ಕು ಜನ ಸೇರಿ ಪ್ರಪಂಚವಾಗುತ್ತದೆ. ಇದರಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥಿಯಾಗಿರುತ್ತಾರೆ. ಅಂದ ಮೇಲೆ ಸುಖವು ಒಬ್ಬನಿಗೇ ಸಿಗುವುದು ಹೇಗೆ ತಾನೇ ಶಕ್ಯವಿದೆ? ನಮ್ಮ ನಿಜವಾದ ಸಮಾಧಾನ ಕೇವಲ ಭಗವಂತನ ಹತ್ತಿರವೇ ಇರುತ್ತದೆ ಎಂಬ ವಿಶ್ವಾಸವನ್ನು ಹೊಂದಿದವರಾಗಿ ಪ್ರಪಂಚದಲ್ಲಿ ವ್ಯವಹರಿಸಿ. ಜನರು ಲಾಭವಾಗಬೇಕೆಂಬ ಉದ್ದೇಶದಿಂದಲೇ ವ್ಯಾಪಾರ ಮಾಡುತ್ತಾರೆ. ವ್ಯಾಪಾರದಲ್ಲಿ ಲಾಭವಾಗದಿದ್ದರೆ ಆ ವ್ಯಾಪಾರಕ್ಕೆ ಏನು ಅರ್ಥವಿಲ್ಲದಂತೆ. ಇದರಂತೆ ಪ್ರಪಂಚದಲ್ಲಿ ಸಮಾಧಾನವು ನಿಜವಾದ ಲಾಭವಾಗಿರುತ್ತದೆ. ಇಂಥ ಸಮಾಧಾನವು ಪ್ರಾಪ್ತವಾಗದಿದ್ದರೆ ಪ್ರಪಂಚದ ಬಗ್ಗೆ ಆಸಕ್ತಿ ಹೊಂದಿರುವುದರಿಂದ ಆಗುವ ಲಾಭವೇನು? ನಿನ್ನ ಅಸಮಾಧಾನಕ್ಕೆ ನಿಶ್ಚಿತವಾದ ಕಾರಣವೇನು ಹೇಳು ಎಂದು ನಾವು ಯಾರನ್ನಾದರೂ ಕೇಳಿದರೆ ಅವನಿಗೆ ನಿಶ್ಚಿತವಾದ ಕಾರಣವನ್ನು ಹೇಳಲು ಸಾಧ್ಯವಿಲ್ಲ. ಇದರ ಅರ್ಥವೇನೆಂದರೆ, ತಾತ್ವಿಕ ದೃಷ್ಟಿಯಿಂದ ಸಮಾಧಾನ ಪಡೆಯುವುದಕ್ಕಾಗಿ ನಿಜವಾಗಿಯೂ ಯಾವ ವಸ್ತುವಿನ ಅವಶ್ಯಕತೆಯೂ ಇರುವುದಿಲ್ಲ. ಆದರೆ ಈ ವಿಷಯವು ಯಾರಿಗೂ ಮನವರಿಕೆಯಾಗುವುದಿಲ್ಲ. ಇದ್ ಪರಿಸ್ಥಿತಿಯಲ್ಲಿ ನಮಗೆ ಸಮಾಧಾನ ಎನಿಸುವುದಿಲ್ಲ. ಹಾಗೂ ಅಪೇಕ್ಷಿತ ವಸ್ತುವನ್ನು ಪಡೆದುಕೊಂಡರೂ ಕೂಡ ನಾವು ಪೂರ್ಣ ಸುಖಿಯಾಗುವುದಿಲ್ಲ. ಕಾರಾಗೃಹದಲ್ಲಿಯ ಮನುಷ್ಯನಿಗೆ ನಾನು ಸುಖವಾಗಿರುತ್ತೇನೆ ಎಂದು ಅನ್ನಿಸುವುದು ಎಂದಾದರೂ ಶಕ್ಯವಿದೆಯೇ? ಪ್ರಾಪಂಚಿಕರ ಅವಸ್ಥೆಯೂ ಕೂಡ ಹೀಗೆಯೇ ಆಗಿರುತ್ತದೆ. ನಿಜವಾಗಿಯೂ ಪ್ರಪಂಚದಲ್ಲಿ ಸಮಾಧಾನ ಆನಂದ ಪ್ರಾಪ್ತವಾಗುವುದಿಲ್ಲವೆಂದು ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಪಟ್ಟಣದಲ್ಲಿಯ ಜನರು ಕೇವಲ ಅಭಿಮಾನದಿಂದ ಹಾಗೂ ಹಳ್ಳಿಯಲ್ಲಿಯ ಜನರು ಅಜ್ಞಾನದಿಂದ ಸಮಾಧಾನ ಪ್ರಾಪ್ತಿಗಾಗಿ ಹೇಗೆ ನಡೆಯಬೇಕೋ
ಹಾಗೆ ನಡೆಯುವುದಿಲ್ಲ. ಈ ಪ್ರಪಂಚದಲ್ಲಿದ್ದುಕೊಂಡು ಭಗವಂತನ ಪ್ರೇಮ ಹಾಗೂ ಸಮಾಧಾನವನ್ನು ನಮಗೆ ಹೇಗೆ ಸಂಪಾದಿಸಲು ಬರುತ್ತದೆ ಎಂಬುದನ್ನು ನಾವು ವಿಚಾರ ಮಾಡಬೇಕು. ನಾಮದ ಸಹವಾಸದಲ್ಲಿ ಇರುವುದರಿಂದ ದೇಹದ ಮೇಲಿನ ಪ್ರೇಮವು ತಾನಾಗಿಯೇ ನಷ್ಟವಾಗುತ್ತದೆ ಹಾಗೂ ಅದರಿಂದ ಈ ದೇಹವು ಕೂಡಿಕೊಂಡ ಪ್ರಪಂಚದ ಮೇಲಿನ ಪ್ರೇಮವು ಕಡಿಮೆಯಾಗುತ್ತದೆ ಹಾಗೂ ಕೊನೆಗೆ ಅವನಿಗೆ ಸರ್ವತ್ರ ಪರಮೇಶ್ವರನೇ ಕಾಣಿಸುತ್ತಾನೆ. ಪ್ರಪಂಚವನ್ನು ಸುಖಿ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.